ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಸಿ ಇ ಟಿದು ಬಂದ್ಬಿಟ್ಟು ನಿಮಗೆ ಆಪ್ಷನ್ ಇಡೀ ಬಂದ್ಬಿಟ್ಟು ಇಂದು ಬೆಳಗ್ಗೆ 6 ಗಂಟೆಗೆ ಎಂಟ್ ಆಗಿತ್ತು. ಅದ ನಂತರ ವಿದ್ಯಾರ್ಥಿಗಳು ಮೇಜರಾಗಿ ಆಸ್ ಮಾಡ್ತಾ ಇರೋದು ಆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಕೆ ಇ ಅವರು ನೋಟಿಫೈ ಮಾಡಿರೋ ಪ್ರಕಾರ ಹಿಂದೆ 14 ತಾರೀಕು ಬೆಳಗಿನ ಜಾವ 6 ಗಂಟೆ ಸರಿ ಹಿಂದೆ 14 ತಾರೀಕು ಸಂಜೆ 6 ಗಂಟೆ ನಂತರ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಒಂದು ಪ್ರಕಟಣೆ ಕೂಡ ಮಾಡಿದರು. ಈ ಹಿಂದೆ ನೋಟಿಫಿಕೇಶನಲ್ಲಿ ರಿಸಲ್ಟ್ ಇವತ್ತು ಬರುತ್ತೆ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಸ್ವಲ್ಪ ಆಪ್ಷನ್ ಅಂಟ್ರೆ ಸ್ವಲ್ಪ ಡೇಟ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರು, ಬಟ್ ವಿದ್ಯಾರ್ಥಿಗಳಿಗೆ ಹಿಂದೆ ರಿಸಲ್ಟ್ ಬರುವ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಆಫ್ಟರ್ 6 ಅಂತ ಹೇಳಿದ್ದಾರೆ, ಆಫ್ಟರ್ 6 ಅಂದ ನಂತರ 6 ಗಂಟೆ ನಂತರ ಯಾವಾಗ ಬೇಕಾದರೂ ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಅಪ್ ಟು 11, 12, 12 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ. ಅಷ್ಟು ಟೈಮ್ ಒಳಗೆ ನಿಮಗೆ ಯಾವಾಗ ಬೇಕಾದರೂ ಅವರು ಪ್ರಕಟಣೆ ಮಾಡ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀವಿ. ಡಿಲೇ ಆಗುತ್ತೆ ಅಂತ ಕೆಲವೊಂದು ಗಂಟೆಗಳ ಕಾಲ ಡಿಲೇ ಆಗುವ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಸ್ವಲ್ಪ ಡೇಟ್ನ ಎಕ್ಸ್ಟೆಂಡ್ ಮಾಡಿರೋ ಕಾರಣ ಇದು ಕೂಡ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಅದ ನಂತರ ನೆಕ್ಸ್ಟ್ ಏನು ಮುಂದೆ ಏನು ಅಂತ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ನಿಮಗೆ ಗೊತ್ತಿರೋದಾಗೆ ನಿಮಗೆ ಬಂದ್ಬಿಟ್ಟು ಈಗ ಬರೋದು ಫಸ್ಟ್ ರೌಂಡ್ದು ಫೈನಲ್ ರಿಸಲ್ಟ್ ಆಗಿರುತ್ತೆ. ನಿಮಗೆ ಎಲ್ಲ ರೀತಿ ಕಟ್ ಆಫ್ ಕೂಡ ಎಲ್ಲ ಬರುತ್ತೆ, ನಿಮಗೊಂದು ಐಡಿಯಾ ಬರುತ್ತೆ ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತ. ನಂತರ ನೀವು ಮೇಜರಾಗಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಸಿಕ್ಕಿರೋ ಸೀಟು ಸ್ಯಾಟಿಸ್ಫೈ ಆಯಿತು, ಚೆನ್ನಾಗಿದೆ ನಾನು ಹೋಗ್ತೀನಿ ಅಂದರೆ ಚಾಯ್ಸ್ 1 ಎಂಟ್ರಿ ಮಾಡಿ ಅಡ್ಮಿಷನ್ ಆಗ್ಬೋದು. ಅದರದ್ದೇ ನಿಮಗೆ ಸೀಟ್ನ ಹೋಲ್ಡ್ ಮಾಡೋದಾದ್ರೆ ಚಾಯ್ಸ್ 2, ವಿತೌಟ್ ಸೀಟ್ ಹೋಲ್ಡ್ ಮಾಡಿದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗೋದಾದ್ರೆ ಚಾಯ್ಸ್ 3. ಅದೇ ರೀತಿ ನಿಮಗೆ ಸಿ ಡಿ ಕೌನ್ಸಿಲಿಂಗ್ ಅದೇ ರೀತಿ ನೀಟ್ ಕೌನ್ಸಿಲಿಂಗ್ ಅಂದರೆ ಔಟ್ ಸೈಡ್ ಹೋಗ್ತೀವಿ ಅಂದರೆ ಚಾಯ್ಸ್ 4 ಅನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಗೊತ್ತು ಅನ್ಕೋತೀನಿ, ಬಟ್ ನೀವು ನಿಮಗೊಂದು ಐಡಿಯಾ ಬರುತ್ತೆ ನಿಮಗೆ ಯಾವ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ. ಕೆಲವು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ, ಅಂಥ ವಿದ್ಯಾರ್ಥಿಗಳು ಎಚ್ಚರವಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.